ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ. ದೀದಿ ಬೆಂಬಲಿಸಿದ ಕುಮಾರಸ್ವಾಮಿಯ ವಿರುದ್ಧ ಬಿಜೆಪಿಗರು ಇದೀಗ ಫುಲ್ ಗರಂ ಆಗಿದ್ದಾರೆ. ಮುಖ್ಯಮಂತ್ರಿಗಳೇ ಪಶ್ಚಿಮ ಬಂಗಾಳಕ್ಕೆ ಸಿಬಿಐ ಹೋಗಿದ್ದು ಸುಪ್ರೀಂ ನಿರ್ದೇಶನದಂತೆ. ಹಾಗಾದ್ರೆ ನೀವು ಸುಪ್ರೀಂ ಕೋರ್ಟ್ ಆದೇಶವನ್ನ ಸಂವಿಧಾನ ವಿರೋಧಿ ಅಂತೀರಾ ಅಂತ ಹೇಳಿ ಇದೀಗ ಬಿಜೆಪಿಗರು ಪ್ರಶ್ನೆಯನ್ನ ಮಾಡಿದ್ದಾರೆ. 37 ಶಾಸಕರನ್ನ ಇಟ್ಕೊಂಡು ಅಧಿಕಾರಕ್ಕಾಗಿ ಫೈಟ್ ಮಾಡಿದವರು ನೀವು, ಸಂವಿಧಾನದ ಹಕ್ಕುಗಳ ಮೇಲೆ ದಾಳಿ ಮಾಡಿದವರು ನೀವು ಅಂತ ಹೇಳಿ ಸಿಎಂಗೆ ಇದೀಗ ಬಿಜೆಪಿಗರು ಟ್ವೀಟಿನಲ್ಲಿ ಏಟನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ರವೀಶ್. ರವೀಶ್, ದೀದಿಯನ್ನ ಬೆಂಬಲಿಸಿದ ಕುಮಾರಸ್ವಾಮಿಯ ವಿರುದ್ಧ ಬಿಜೆಪಿಗರು ಯಾವ ರೀತಿ ಗರಂ ಆಗಿದ್ದಾರೆ ಅಂತ? ಯಶೋಧ, ಪ್ರಮುಖವಾಗಿರ್ತಕ್ಕಂಥದ್ದು ಬಿಜೆಪಿ ಇದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾ ಇದೆ. ಪಶ್ಚಿಮ ಬಂಗಾಳ ಇಶ್ಯೂ ಏನಿದೆ, ಆ ಇಶ್ಯೂಗೆ ಯಾರ್ಯಾರು ಬೆಂಬಲ ಕೊಡ್ತಾ ಇದಾರೆ ಅಂದ್ರೆ ದೇವೇಗೌಡ ಅವರು, ಆದಿಯಾಗಿ ಕುಮಾರಸ್ವಾಮಿ ಅವರು, ಈ ಎಲ್ಲರ ವಿರುದ್ಧವೂ ಕೂಡ ಬಿಜೆಪಿ ಟ್ವೀಟ್ ಮೇಲೆ ಟ್ವೀಟ್ ಮಾಡ್ತಾ ಅವ್ರಿಗೆ ಟಾಂಗನ್ನು ಕೂಡ ಕೊಡ್ತಾ ಇದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಒಂದ್ ರೀತಿಯಲ್ಲಿ ಟ್ವೀಟ್ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಒಂದ್ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಈಗ ಮಾತನಾಡ್ತಾ ಇದಾರೆ, ಆದ್ರೆ ಸಿಬಿಐ ಹೋಗಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ನ ನಿರ್ದೇಶದಂತೆ ಸಿಬಿಐ ಹೋಗಿದೆ, ಆದ್ರೆ ಸುಪ್ರೀಂ ಕೋರ್ಟ್ ಇದನ್ನ ಸಂವಿಧಾನ ವಿರೋಧಿ ಅಂತ ಕರೀತಾರ ಕುಮಾರಸ್ವಾಮಿ ಅವರು ಅಂತ ಕೂಡ ಒಂದ್ ರೀತಿಯಲ್ಲಿ ಕಿಡಿಕಾರಿದೆ. ಅದ್ರ ಜೊತೆಗೆ ಇಲ್ಲಿ ರಾಜ್ಯ ಸರ್ಕಾರವನ್ನು ಕೂಡ ಲಿಂಕ್ ಮಾಡಿ ಅವ್ರನ್ನ ಅಟ್ಯಾಕ್ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವರು 37 ಶಾಸಕರನ್ನು ಇಟ್ಕೊಂಡು ಅಧಿಕಾರಕ್ಕಾಗಿ ಫೈಟ್ ಮಾಡಿ ಸಂವಿಧಾನದ ಹಕ್ಕುಗಳ ಮೇಲೆ ದಾಳಿ ಮಾಡಿದವರು ನೀವಲ್ವಾ ಅಂತಾನು ಕೂಡ ಕ್ರಿಕೆಟ್ ಅನ್ನು ಕೂಡ ಕೊಡ್ತಾ ಇದಾರೆ. ಹಾಗಾಗಿ ಒಳ್ಳೆ ಎಲ್ಲೋ ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಕುಮಾರಸ್ವಾಮಿಗೆ ಟ್ವೀಟ್ ಏಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಶೋಧ, ಸಿಎಂ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದಾರ ಹೇಗೆ ಅಂತ? ಇದುವರೆಗೂ ಕೂಡ ಯಾವುದೇ ರೀತಿಯ ರಿಯಾಕ್ಷನ್ ಬಂದಿಲ್ಲ ಕುಮಾರಸ್ವಾಮಿ ಅವರಿಂದ. ಹಾಗಾಗಿ ಎಲ್ಲೋ ಒಂದ್ ಕಡೆ ಬಿಜೆಪಿ ಟ್ವೀಟ್ ಮೇಲೆ ಟ್ವೀಟ್, ಸರಣಿ ಟ್ವೀಟ್ ಗಳನ್ನು ಕೂಡ ಮಾಡ್ತಾ ಇದಾರೆ, ಜೊತೆಗೆ ಬಿಜೆಪಿ ನಾಯಕರು ಕೂಡ ಅಟ್ಯಾಕ್ ಮಾಡ್ತಾ ಇದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಿದು ರಾಜಕೀಯ ಕೆಸರೆ ರಚಾಟಕ್ಕೆ ದೊಡ್ಡ ಮಟ್ಟದಲ್ಲಿ ಕೂಡ ವೇದಿಕೆ ಆದ್ರೂ ಕೂಡ ಅಚ್ಚರಿ ಇಲ್ಲ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ರವೀಶ್. ಎಸ್, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆಯಲ್ಲೂ ಕೂಡ ಗದ್ದಲ ಜೋರಾಗಿದೆ. ಮಹತ್ವಪೂರ್ಣ ಸವಾಲ್ ಹೇ ಓ ಮೇರಿ ಜಾನಕಾರಿ ಮೇ ಶ್ರಮ ಮಂತ್ರಾಲಯ ನೇ ಜಬ್ ಭೀ ಕಭಿ ಇನ್ ಪೋರ್ಟಲೋ ಕಿ ವ್ಯವಸ್ಥಾ ಕಿ ಹೈ ವೋ ಆದರ್ಶ ಸ್ಥಿತಿ ತಕ್ ಪಹುಂಚಾನೆ ಕಾ ಕಾಮ ಮೋದಿ ಸರ್ಕಾರ ನೇ ಕಿಯಾ ಹೈ ಚಾಹೆ ಜಿತನೆ ಭೀ ಪ್ರಕಾರ ಕೆ ಪ್ರಯೋಗ ಹೋ ಸಕತೆ ಹೈ ಚಾಹೆ ಹಮ ಪೋರ್ಟಲ್ ಚಲಾನೆ ಕೆ ಲಿಯೆ ಪೈಸೆ ಕಿ ಮದದ್ ಕರೇ ಯಾ ಫಿರ್ ರಾಜ್ಯ ಸರ್ಕಾರೋ ಕೋ ಉನ್ ಸಂಸ್ಥಾ ಉನ್ ಕೇಂದ್ರೋ ಕೋ ಬಹುತ್ ತಕನೀಕಿ ರೂಪ ಸೆ ಸಮೃದ್ಧ ಬನಾನೆ ಕಿ ಬಾತ್ ಹೋ. ಅಧ್ಯಕ್ಷ ಜೀ, ಮೇ ಆಪ್ಕೆ ಮಾಧ್ಯಮ ಸೆ ಮಂತ್ರಿ ಸೆ ಜಾನ್ನಾ ಚಾಹತಾ ಹೂಂ ಕಿ ಆಪ್ನೆ ಮದದ್ ಕಿ ಹೈ ಐಸೆ ವೋ ಕೌನ್ ಸೆ ರಾಜ್ಯ ಹೈ ಜೋ ಮದದ್ ಲೆನೆ ಕೆ ಬಾದ್ ಭೀ ಇಸ್ ಕಾಮ್ ಕೋ ಬೆಹತರ್ ತರೀಕೆ ಸೆ ನಹೀ ಕರ್ ಪಾ ರಹೇ ಹೈ ಕ್ಯಾ ಇಸ್ ಪ್ರಕಾರ ಕಾ ಕೋ ಗ್ರೇಡಿಯೇಷನ್ ಭಾರತ ಸರ್ಕಾರ ಕಾ ಶ್ರಮ ಮಂತ್ರಾಲಯ ಕರೇಗಾ? ಮಾನ್ಯ ಸದಸ್ಯ ಕಿ ಬಾತ್ ಸೆ ಸಹಮತ್ ಹೂಂ ಔರ್ ಹಮ್ ಪೂರಿ ತರೀಕೆ ಸೆ ಪೂರೆ ಸಭಿ ರಾಜ್ಯೋ ಕೋ ಮದದ್ ಕರ್ ರಹೇ ಹೈ ಔರ್ ಇಸ್ಮೇ 50 ಲಾಖ್ ರುಪಯಾ ಪ್ರತಿ ಸೆಂಟರ್ ಪರ್ ಮದದ್ ಕರ್ನೆ ಕಾ ಕಾಮ್ ಕರ್ ರಹೇ ಹೈ ಔರ್ ಅಬ್ ತಕ್ 117 ಸೆಂಟರ್ಸ್ ಕೋ ಮದದ್ ಕರ್ ದಿ ಗಯಿ ಹೈ ಜೋ ಆಪ್ ಜಾನಕಾರಿ ಚಾಹತೆ ಹೈ ವೋ ಜಾನಕಾರಿ ಮೈ ಅಪ್ನೆ ವಿಭಾಗ ಸೆ ಲೇಕರ್ ಇನ್ಕೋ ಉಪಲಬ್ಧ ಕರಾನೆ ಕಾ ಕಾಮ್ ಕರೂಂಗಾ. ನಂಬರ್ 2 ಶ್ರೀ ಬಿ ವಿನೋದ್ ಕುಮಾರ್. Statement is laid on the table, madam. Shri K. Ashok Kumar. The defect with China has widened over the last 2 years and it has reached the over $57 billion. Therefore, the export of raw sugar to China will help somehow to reduce this trade defect gap. I would like to know whether the China has released raw sugar export quota for the year 2019 to enable us to export raw sugar to China. Maniya just mode right question is been raised by right time. Bharat Varsh ke andar pichle 2017-18 aur 18-19 ke andar domestic consumption se zyada sugar ka production ho raha hai. ಎಸ್, ಗದ್ದಲದ ನಡುವೆಯೂ ಕೂಡ ಲೋಕಸಭೆಯಲ್ಲಿ ಇದೀಗ ಕಲಾಪ ನಡೀತಾ ಇದೆ. ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಹಾಘಟಬಂಧನ ನಾಯಕರು. ಇದೀಗ ಮಮತಾ ಬ್ಯಾನರ್ಜಿ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಇಲ್ಲಿ ಮೋದಿ ಅವರ ಈ ನಡೆ ಸರಿಯಿಲ್ಲ, ಎಲ್ಲವನ್ನೂ ಕೂಡ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಇದೀಗ ಮಹಾಘಟಬಂಧನ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.